ಕೋಲ್ಕತ್ತಾದಿಂದ ಇದೀಗ ನಮ್ಮ ಕಾರ್ಯಕಾರಿ ಸಂಪಾದಕರಾದಂತಹ ಈಶ್ವರ್ ಒಂದು ನೇರ ಸಂಪರ್ಕದಲ್ಲಿ ಇರುವಂತದ್ದು, ಅವರು ಡಿಸ್ಕಷನ್ ಮಾಡ್ತಾರೆ. ಓವರ್ ಟು ಈಶ್ವರ್. ನಮಸ್ತೆ. ಇವತ್ತು ಸದನದಲ್ಲಿ ಒಂದು ಐತಿಹಾಸಿಕ ನಿರ್ಣಯವ, ಅನಿವಾರ್ಯದ ಸ್ಥಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾವ್ರ ಅನ್ನೋದ್ರ ಬಗ್ಗೆ ಬೆಳಗಿನಿಂದನೂ ಕೂಡ ಚರ್ಚೆ ನಡೀತಾ ಇದೆ. ಈಗಾಗಲೇ ತುಂಬಾ ಜನ ಗಣ್ಯರು ಕೂಡ, ಈಗಾಗಲೇ ಶಾಸಕರು ಕೂಡ ಸಮಗ್ರವಾಗಿ ಮಾತನಾಡ್ತಿದ್ದಾರೆ. ಎಲ್ಲೂ ಕೂಡ ಕಂಟೆಂಪ್ಟ್ ಆಗದ ರೀತಿಯಲ್ಲಿ ನ್ಯಾಯಾಲಯಕ್ಕೂ ಕೂಡ ಗೌರವವನ್ನು ಕೊಟ್ಕೊಂಡು, ಪ್ರಧಾನಮಂತ್ರಿಗಳಿಗೂ ಕೂಡ ಎಲ್ಲೂ ಅಗೌರವ ಸಾರದೆ ಒಂದು ಪ್ರಬುದ್ಧತೆಯ ಪ್ರದರ್ಶನವನ್ನು ಇವತ್ತು ಸದನದಲ್ಲಿ ಎಲ್ಲ ಸದಸ್ಯರು ಕೂಡ ಮಾಡ್ತಿರುವಂತದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಸರ್ವೋದಯ ಪಕ್ಷದ ಶಾಸಕರಾದಂತಹ ಮತ್ತು ರೈತ ಮುಖಂಡರಾಗಿರುವಂತಹ ಪುಟ್ಟಣ್ಣನವರು ನಿಂತಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ಮುಖಂಡರಾದಂತಹ ಕೋನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಕಾಂಗ್ರೆಸ್ ಮುಖಂಡರಾದಂತಹ ಶಿವಮೂರ್ತಿ ನಾಯಕರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂತಹ ಮಾದೇವ್ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾದೇವ್ ಪ್ರಕಾಶ್ ಅವರೇ, ತಮ್ಮ ಮೊದಲೇ ಕೇಳ್ತೀನಿ, ಇವತ್ತಿನ ಸದನದ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ. ಹಿಸ್ಟಾರಿಕ್ ಈವೆಂಟ್, ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಭಾಷೆ, ನೆಲ, ಜಲ ಈ ವಿಷಯಗಳ ಬಗ್ಗೆ ಉಗ್ರವಾದಂತಹ ಒಂದು ನಿಲುವನ್ನ ಕರ್ನಾಟಕದ ಜನ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಪೂರಕವಾಗಿ ಇವತ್ತೇನು ಎಲ್ಲ ಪಕ್ಷಗಳು ಒಟ್ಟುಗೂಡಿ ಸದನದಲ್ಲಿ ತಮ್ಮ ನಿಲುವನ್ನು ತೆಗೆದುಕೊಂಡಿದೆ. ಇಟ್ ಇಸ್ ಎ ಹಿಸ್ಟಾರಿಕ್ ಥಿಂಗ್. ಇಂಥದೊಂದು ಶಕ್ತಿಯನ್ನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಭಾಷೆ, ನೆಲ, ಜಲದ ವಿಷಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಂದಾಗ ನಾವು ಯಾರನ್ನು ಕೇರ್ ಮಾಡೋದಿಲ್ಲ ಅನ್ನುವಂತಹ ಎದೆಗಾರಿಕೆಯನ್ನ, ದಿಟ್ಟತನವನ್ನ, ಪ್ರತಿರೋಧವನ್ನ ವ್ಯಕ್ತಪಡಿಸಿರೋದು ಇದೆಯಲ್ಲ, ಇಟ್ ಇಸ್ ಎ ಹಿಸ್ಟಾರಿಕ್ ಕನ್ಫೈಸ್. ಪುಟ್ಟಣ್ಣ, ಇವತ್ತಿನ ನಿರ್ಣಯ ನಿಮ್ಮ ಪ್ರಕಾರ, ನೀವು ಹೇಳಿದ್ದು ಐತಿಹಾಸಿಕ ನಿರ್ಣಯ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ, ಆದ್ರೆ ಕುಮಾರಸ್ವಾಮಿ ಅವರು ಇದು ಐತಿಹಾಸಿಕ ನಿರ್ಣಯವಲ್ಲ, ಅನಿವಾರ್ಯ ಸ್ಥಿತಿಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಅಂತ. ಅನಿವಾರ್ಯ ಸ್ಥಿತಿ ಬರದೆ ಐತಿಹಾಸಿಕ ನಿರ್ಣಯ ಫೈನ್. ಅನಿವಾರ್ಯ ಸ್ಥಿತಿ ಬಂದಿರೋದ್ರಿಂದನೇ ಐತಿಹಾಸಿಕ ನಿರ್ಣಯ ತಗೋತಾ ಇದ್ದೀವಿ. ಮತ್ತು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಮತ್ತು ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ಸಂಸತ್, ಇವರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತದೆ. ಯಾರನ್ನೋ ವಿರೋಧ ಮಾಡಕ್ಕಲ್ಲ, ಜವಾಬ್ದಾರಿಯನ್ನ ಹೇಳಕ್ಕೋಗಿ ಸೇರ್ಕೊಂಡಿರ್ತಕ್ಕಂಥ ವಿಷಯ ಸಾಂವಿಧಾನಿಕ ಸಂಸ್ಥೆ. ಹೌದು, ಸಾಂವಿಧಾನಿಕ ಸಂಸ್ಥೆಗಳು ತಮ್ಮ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇಲ್ಲದೆ ಇದ್ರೆ ಜನ ಬೀದಿಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗ್ತದೆ. ಸುಪ್ರೀಂ ಕೋರ್ಟ್ ಬಗ್ಗೆ ಬಹಳ ದೊಡ್ಡ ಗೌರವ ಇದೆ. ಜನ ಬೀದಿಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿ ಯಾವ ಕಾರಣಕ್ಕಾಗುತ್ತೆ? ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ಯಾವುದೇ ವ್ಯಕ್ತಿ ಹಗುರವಾಗಿ ಮಾತಾಡ್ಕೊಂಡೆ ನೋಡದೇ ಇರ್ತಕ್ಕಂಥ ತೀರ್ಪು ಕೊಡ್ತಕ್ಕಂಥ ಆಲೋಚನೆ ಮಾಡೋ ವ್ಯಕ್ತಿ ತೀರ್ಪಲ್ಲ ಇದು, ಒಂದು ರಾಜ್ಯಗಳ ನಡುವಿನ ತೀರ್ಪು ಇದು. ಪ್ರಕೃತಿಯ ಮೇಲೆ ನಾವು ಕಾನೂನು ಬರ್ಕೊಂಡಿರೋದು, ಸಂತಿ ಮೇಲೆ ನಡೆದಂಗಿರ್ತಕ್ಕಂಥ ಪರಿಸ್ಥಿತಿ. ಪ್ರಕೃತಿ ಕಾನೂನನ್ನ ನಾವು ಆಲೋಚನೆ ಮಾಡಿದೆ. ನಾನು ಅಲ್ಲೊಳಗೆ ಹೇಳಿದೆ, ನಾನು ಕಾಮನ್ ಸೆನ್ಸ್, ಲೀಗಲ್ ಸೆನ್ಸ್, ಅಗ್ರಿಕಲ್ಚರ್ ಸೆನ್ಸ್, ನೇಚರ್ ಸೆನ್ಸ್, ಸಾಯಿಲ್ ಸೆನ್ಸ್, ಕ್ರಾಪ್ ಸೆನ್ಸ್ ಇವೆಲ್ಲ ಇದ್ರೆ ಆ ಒಂದು ಗುಣಾತ್ಮಕವಾದ ತೀರ್ಮಾನವನ್ನ ಕೊಡಬೇಕು. ಆಮೇಲೆ ಯಾವುದೇ ತೀರ್ಮಾನ ಕೊಡಬೇಕಾದ್ರೆ ಸಂಪೂರ್ಣ ಮಾಹಿತಿ ವರದಿಯನ್ನ ತರಿಸ್ಕೊಂಡು, ಸಾಕ್ಷಿ ಆಧಾರ ಇಲ್ಲದೇ ಯಾವುದೇ ಜಡ್ಜ್ಮೆಂಟ್ ಕೊಡೋದಿಲ್ಲ. ಮತ್ತೆ ಹೆಂಗೆ ಸಾಕ್ಷಿ ಆದರೆ? ಅದಕ್ಕೆ ನಾನು ಕೇಳಿದ್ದು, ಕಾವೇರಿ ಉಸ್ತುವಾರಿ ಸಮಿತಿ ಸುಪ್ರೀಮ, ಸುಪ್ರೀಂ ಕೋರ್ಟ್ ಸುಪ್ರೀಮ, ಇದು ಕ್ಲಾರಿಫಿಕೇಶನ್ ಆಗಬೇಕು. ಆಮೇಲೆ ನಾವು ಕಾನೂನಲ್ಲಿ ಬರ್ಕೊಂಡಿದ್ದೀವಿ ಪ್ರಧಾನಮಂತ್ರಿ ಮಾತಾಡಬಾರ್ದು ಅಂತ, ಎಲ್ಲಿದೆ? ನಾಲ್ಕು ರಾಜ್ಯಗಳ ಮಧ್ಯದಲ್ಲಿ ಸಮಸ್ಯೆ ಸೃಷ್ಟಿಯಾದಾಗ ವಾಲ್ಯೂಮ್ 4 ಅಲ್ಲಿ 10 ಅಲ್ಲಿ ಬರ್ಕೊಂಡಿದ್ದೀವಿ. ನಾವು ಪ್ರಧಾನಮಂತ್ರಿ ಮಧ್ಯಸ್ಥಿಕೆಯಲ್ಲಿ ಪುನರ್ವಿಮರ್ಶೆ, ಪುನರಾಲೋಚನೆ ಮಾಡಬಹುದು. ಆಮೇಲೆ ನಾವು ಏನು ಟ್ರೈಬ್ಯುನಲ್ ಅಲ್ಲಿ ಯಾವ್ಯಾವ ಇಚ್ಛೆ ಬಿಟ್ಟಿದ್ದೀವಿ, ನಾವು ಎಕ್ಸಸ್ ನೀರು ಬಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲಿ ಬರ್ಕೊಂಡಿದ್ದೀವಿ ನಾವು. ಆಮೇಲೆ ಈಗ ಎರಡೂ ರಾಜ್ಯಗಳ ನಡುವೆ ಎಷ್ಟು ನೀರು ವೇಸ್ಟ್ ಆಯ್ತಿದೆ ಗೊತ್ತಾ? ನನಗೆ ಗೊತ್ತಿರುವಂಗೆ 40 TMC ನೀರು ವೇಸ್ಟ್ ಆಗ್ತದೆ. ಆ 40 TMC ನೀರನ್ನ ವೇಸ್ಟ್ ಮಾಡ್ಕೊಳ್ಳಿ, ನಾವು ಜಗಳ ಕಾಯ್ತಿರೋದು ಎಷ್ಟು? 120 TMC. ಅದರಿಂದ ಈಗ ನಾವು ಬಹಳ ಹುಷಾರಾಗಿರ್ಬೇಕು. ಫೆಡರಲ್ ಸಿಸ್ಟಮ್ ಅಲ್ಲಿ ಹಠ ಇರಬಾರ್ದು, ಕನ್ವಿನ್ಸ್ ನೇಚರ್ ಇರಬೇಕು, ಮಾತುಕತೆ ಇರಬೇಕು, ಎರಡು ರಾಜ್ಯಗಳು ಬದುಕ್ತಕ್ಕಂಥ ಆಲೋಚನೆ ಮಾಡಬೇಕು. ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ಕೂಡ ಮಾತನಾಡ್ತಿಲ್ಲ, ಯಾವ ಪುರುಷಾರ್ಥಕ್ಕೆ ಒಕ್ಕೂಟ ವ್ಯವಸ್ಥೆ ಅನ್ನುವ ಮಾತನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ದಾರೆ. ಹೌದೌದು, 100%. ಯಾವಾಗಲೂ ಇಂಥ ಇಶ್ಯೂಸ್ ನ ಮಾತಾಡಬೇಕು. ಇದು ಅವರಿಬ್ಬರಿಗೋಸ್ಕರ ಅಲ್ಲ, ಜನಾಂಗೀಯ ಘರ್ಷಣೆ ಆಗಬಾರ್ದು.
ನಾವು ತಮಿಳುನಾಡಿನ ಜನ ಮತ್ತು ಕರ್ನಾಟಕದ ಜನತಾ ಅತ್ಯಂತ ಆರೋಗ್ಯಕರವಾಗಿ ಬದುಕಬೇಕು. ನಾವು ಹಿಂಸೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರೆಕ್ಟ್ ಪುಟ್ಟಣ್ಣ ಅವರೇ, ನೀವು ಹೇಳಿದ್ರಲ್ಲ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂದ್ಬಿಟ್ಟು, ಆ ಮನಸ್ಥಿತಿ ಇದ್ರೆ ಡೆಫಿನೆಟ್ ಆಗುತ್ತೆ. 1970 ವೆನ್ ವೀರೇಂದ್ರ ಪಾಟೀಲ್ ವಾಸ್ ಚೀಫ್ ಮಿನಿಸ್ಟರ್, ಕರುಣಾನಿಧಿ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು, ಅವರಿಬ್ಬರು ಜೊತೆ ಸೇರಿ ಮಾತುಕತೆಯನ್ನ ಮಾಡಿ ಈ ವಿವಾದಕ್ಕೆ ಒಂದು ಪರಿಹಾರ ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಮಹದಾಯಿ ವಿವಾದದಲ್ಲಿ ಪ್ರತಾಪ್ ಸಿಂಹ ರಾಣೆ ಗೋವಾದ ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಇವರಿಬ್ಬರೂ ಆ ವಿವಾದಕ್ಕೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಮುಖ್ಯಮಂತ್ರಿಗಳು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಬೆಂಗಳೂರಿನ ನೀರಿನ ಸಮಸ್ಯೆ ಇವತ್ತು ಉಲ್ಬಣಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಇವತ್ತಿನ ನಿರ್ಣಯ ಪ್ರಮುಖವಾಗಿ ಬೆಂಗಳೂರಿಗೆ ಅನುಕೂಲವಾಗುತ್ತೆ, ಮತ್ತೆ ಈ ಒಂದು ನಿರ್ಣಯದ ಒಗ್ಗಟ್ಟಿನ ನಿರ್ಣಯದ ಬಗ್ಗೆ ತಾವೇನ್ ಹೇಳ್ತೀರಾ? ಅಲ್ಲ, ಇದು ಬಹಳ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಒಂದು ಒಂದು ಸರ್ವಾನುಮತದ ನಿರ್ಣಯನ ಎರಡೂ ಸದನಗಳು ತಗೊಂಡಿದೆ. ನಾನು ಬೆಂಗಳೂರಿನ ಪ್ರತಿನಿಧಿಯಾಗಿ ಹೇಳೋದಾದ್ರೆ, ಇವತ್ತು ಬೆಂಗಳೂರಿನ ಜನತೆ ಬಹಳ ಆತಂಕದಲ್ಲಿದ್ದಾರೆ. ನಾವು ಇನ್ನು ಜೂನ್ ವರೆಗೂ ಕುಡಿಯೋ ನೀರಿನ ಪೂರೈಕೆಗೆ ನಮಗೆ ನೀರು ಬೇಕು, ಇವತ್ತು ಅಷ್ಟು ಲಭ್ಯ ಇಲ್ಲ. ಸೊ ಮುಂದಿನ ದಿನಗಳು ಹೇಗೆ ಅಂತ ಯೋಚಿಸ್ತಾ ಇರೋ ಸಂದರ್ಭದಲ್ಲಿ ಈ ಒಂದು ನಿರ್ಣಯದ ಮೂಲಕ ಲಭ್ಯ ಇರುವ ನೀರನ್ನ ಕುಡಿಯೋ ನೀರಿಗೆ ನಾವು ಉಪಯೋಗಿಸೋಣ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾವುದೇ ಕೋರ್ಟು ಯಾವುದೇ ನ್ಯಾಯಾಲಯ ತೀರ್ಮಾನ ಕೊಡುವಾಗ ಈ ತೀರ್ಮಾನವನ್ನ ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯನಾ ಅಂತ ಒಂದು ನೋಡಬೇಕು. ಅನುಷ್ಠಾನಕ್ಕೆ ತರುವ ಸಾಧ್ಯತೆ ಇಲ್ಲದಿರುವ ತೀರ್ಮಾನವನ್ನ ಕೊಟ್ರೆ ನಮ್ಮ ಒಂದು ಜುಡಿಷಿಯರಿ ಒಂದು ಲ್ಯಾಂಗ್ವೇಜ್ ಒಂದು ಪದ ಇದೆ, ಆಕ್ಟ್ ಆಫ್ ಇಂಪಾಸಿಬಿಲಿಟಿ. ಸೊ ನಮ್ಮ ಕೈಲಿ ಇಫ್ ಯು ಆರ್ ಇನ್ಕೇಪಬಲ್, ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಕರೆಕ್ಟ್ ಅದನ್ನ ತರ್ಲಿಕ್ಕಾಗೋದಿಲ್ಲ. ಸೊ ಅದನ್ನು ಕೂಡ ಇವತ್ತು ಈ ನಿರ್ಣಯದ ಮೂಲಕ ನಮ್ಮ ಅಸಹಾಯಕತೆನ ನಮ್ಮ ಪರಿಸ್ಥಿತಿನ ವಿವರಿಸಿ ಒಟ್ಟಾರೆ ನಾವೆಲ್ಲರಿಸಿಕೊಂಡು ಸರ್ವಾನುಮತದಿಂದ ಮಾಡಲಿಕ್ಕೆ ಹೊರಟಿದ್ದೀವಿ. ಪ್ರಾಯಶಃ ಇದು ಸರ್ಕಾರದ ಕೈಗಳನ್ನು ಕೂಡ ಬಲಗೊಳಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಕೋನರೆಡ್ಡಿ ಅವರೇ, ಇದು ಐತಿಹಾಸಿಕ ನಿರ್ಣಯ ಅನ್ನೋದಕ್ಕೆ ಪ್ರಮುಖವಾದ ಕಾರಣ ಇವತ್ತು ರಾಜ್ಯದ ಜನರಲ್ಲಿ ಒಂದು ಒಂದು ಮನೆಮಾತಾಗಿದೆ. ಇವರು ಯಾರೂ ಕೂಡ ಪಕ್ಷಗಳು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನವನ್ನು ಇಲ್ಲಿವರೆಗೂ ಕೂಡ ದಶಕಗಳ ಕಾಲ ಯಾರೂ ಕೂಡ ಮಾಡಿಲ್ಲ ಅನ್ನೋದು. ಆದರೆ ಇವತ್ತಿನ ಸದನ ಈ ಒಂದು ವಿಶೇಷ ಅಧಿವೇಶನ ಅದನ್ನೆಲ್ಲವನ್ನು ಕೂಡ ನೀಗಿಸುತ್ತಾ. ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ರಾಜ್ಯದ ಹಿತ ನೆಲ ಜಲ ಪ್ರಶ್ನೆ ಬಂದ ನಾವೆಲ್ಲರೂ ಒಂದಾಗಿರ್ಬೇಕು ಅಂತ ಭಾವನೆಯಲ್ಲಿ ನಾವೆಲ್ಲ ಚರ್ಚೆ ಪ್ರಾರಂಭ ಮಾಡಿದೆ. ಇವತ್ತಿನ ಕಾವೇರಿ ಸಮಸ್ಯೆ, 6 ಕೋಟಿ ಜನರನ್ನು ಹೊಂದಿದಂಥ ಬೆಂಗಳೂರು, ಮಂಡ್ಯ, ಮೈಸೂರು, ಇವತ್ತು ಕುಡಿ ನೀರಿನ ಪರಿಸ್ಥಿತಿ ಇಲ್ಲ, ನಮ್ಮಲ್ಲೇ ನೀರಿಲ್ಲ, ಎಲ್ಲಿ ನೀರು ಬಿಡಬೇಕು ಅನ್ನೋಂಥ ಸಮಸ್ಯೆಯಲ್ಲಿ ನಾವು ಚಿಕ್ಕೊಂಡಾಗ ಇವತ್ತು ಬಹಳ ಗಂಭೀರವಾದ ಪರಿಸ್ಥಿತಿ ಐತೆ ಅಂತಕೊಂಡು ಇವತ್ತೊಂದು ವಿಶೇಷ ಅಧಿವೇಶನ ಕರೆದೇವೆ. ಇವತ್ತು ಸರ್ಕಾರ ಏನು ನಿರ್ಧಾರ ತಗೋತದೆ ಅದಕ್ಕೆ ಎಲ್ಲ ಪಾರ್ಟಿಯವರು ಒಂದಾಗಿ ಆ ನಿರ್ಣಯವನ್ನು ಪಾಸ್ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಇವತ್ತೆಲ್ಲರೂ ನಾವು ಸೇರಿದ್ದೇವೆ. ಆದ್ರೆ ಒಂದು ನೋವು ಅಂದ್ರೆ ನ್ಯಾಯಾಲಯ ಆದೇಶ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ CWC ಅವ್ರನ್ನೆಲ್ಲ ಒಂದು ವರದಿ ಕೇಳಬೇಕು ಅಥವಾ ರಾಜ್ಯದ ಪರಿಸ್ಥಿತಿ ನೋಡಬೇಕು. ಅದನ್ನೆಲ್ಲ ಬಿಟ್ಕೊಂಡು ತಮ್ಮ ಅಂಕಿಅಂಶ ಏನಿರ್ತೈತಿ ಅದ್ರ ಮೂಲಕ ಹೇಳಿದ್ರಲ್ಲ. ಇಂಥ ಸಂದರ್ಭ ಇದ್ದಾಗ ಗಂಭೀರ ಒಂದು ರಾಜ್ಯ ಮಧ್ಯೆ ಸಮಸ್ಯೆ ಬಂದಾಗ ಇವತ್ತು ತಮಿಳುನಾಡು ಕರ್ನಾಟಕದ ಮಾದಯಲ್ಲಿ ಕರ್ನಾಟಕ ಮತ್ತು ಗೋವಾ ಇದೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡಿದ್ದು ಒಂದೇ ಇದಕ್ಕೆ ನಾವು ಇವತ್ತು ನಿರ್ಣಯ ಪಾಸ್ ಮಾಡ್ತೇವೆ, ಇದಕ್ಕೆ ಮಾಡ್ತೇವೆ. ಶಿವಮೂರ್ತಿ ನಾಯಕರ, ಆರಂಭದಲ್ಲಿ ತಾವು ತಪ್ಪುಗಳನ್ನು ಮಾಡಿದ್ರಿ, ಕಾಂಗ್ರೆಸ್ ಸರ್ಕಾರ ಲೇಟ್ ಆಗಿ ಎಚ್ಚೆತ್ಕೊಂಡ್ರಿ. ನೋಡಿ, ಕಾಂಗ್ರೆಸ್ ಇತಿಹಾಸದಿಂದಲೂ ನಾವು ಬದಲಿಸ ಈ ದೇಶದ ಯೂನಿಟಿ ಇನ್ ಇಂಟಿಗ್ರಿಟಿಯಲ್ಲಿ ಇರಬೇಕು ಅಂತ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀರು ಬಹಳ ಮುಖ್ಯ, ನೀರು, ಜಲ, ನೆಲ, ಸಂಪತ್ತು ಅದು. ಇದರ ಬಗ್ಗೆ ಸಂವಿಧಾನದಲ್ಲಿ ಎಲ್ಲೂ ಸ್ಪಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನ ಹೇಳಿಲ್ಲ. ಅದನ್ನು ಕಾಲಕ್ಕೆ ತಕ್ಕಂತೆ ಇದನ್ನ ಮಾರ್ಪಾಡು ಮಾಡ್ಕೊಂಡು ಇವತ್ತಿನ ಜಡ್ಜ್ಮೆಂಟ್ ಏನಿದೆಯೋ, ಈ ಜಡ್ಜಸ್ ಏನಿದೆಯೋ, ಅವರು ಯಾವ ಮನೋಭೂಮಿಕೆ ಮೇಲೆ, ಯಾವ ಆಧಾರದ ಮೇಲೆ, ಯಾವ ವಾಸ್ತವಿಕ ಅಂಶದ ಮೇಲೆ ಈ ತೀರ್ಮಾನವನ್ನು ಕೊಟ್ಟು ಈ ಪರಿಸ್ಥಿತಿನ ಇಕ್ಕಟ್ಟಿಗೆ ನಿರ್ಮಾಣ ಮಾಡಿ ಇವತ್ತು ವಿಶೇಷ ಅಧಿವೇಶನ ಕರೆದ. ಆದರೆ ಲೆಜಿಸ್ಲೇಟರ್ ಶಾಸಕಾಂಗದಲ್ಲಿ ನಾವು ನಮ್ಮ ವ್ಯಾಪ್ತಿಯನ್ನು ಮಾತಾಡೋಕ್ಕಿಂತ ಮುಂಚೆ ವಾಸ್ತವಿಕ ಸ್ಥಿತಿ, ಜನತೆಯ ಅಂತರಾಳ ಏನು,
ಮತ್ತೆ ಜನತೆಯ ನ್ಯಾಯಾಲಯ ಏನ್ ಹೇಳುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲಾ ನ್ಯಾಯಾಲಯಕ್ಕಿಂತ ಅಂತಿಮವಾದ ನ್ಯಾಯಾಲಯ ಶಾಸಕಾಂಗಕ್ಕೆ ಜನತೆಯ ನ್ಯಾಯಾಲಯ. ಯಾಕಂದ್ರೆ ನಾವು ಜನತೆಯಿಂದ ಬಂದಿರ್ತಕ್ಕಂಥದ್ದು. ಜನತೆಗೆ ಕುಡಿಲಿಕ್ಕೆ ನೀರಿಲ್ಲ, ಜಾನುವಾರಿಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ಡ್ಯಾಮ್ನಲ್ಲಿ ನೀರಿಲ್ಲ. ಹಾಗಿದ್ರೂ ವಾಸ್ತವಿಕತೆ ಅರಿಯದೆ ಈ ತೀರ್ಪನ್ನು ಕೊಟ್ರೆ ದೇಶದ ಒಗ್ಗಟ್ಟಿಗೆ ಮಾರಕವಾಗುತ್ತೆ. ಇದನ್ನು ಪದೇ ಪದೇ ಹೇಳ್ತೀವಿ, ಈ ದೇಶ ಒಗ್ಗಟ್ಟ ಯೂನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಹೇಳ್ತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಗಿ ಪದೇ ಪದೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ನ್ಯಾಯಾಂಗ ಇರಬಹುದು, ಯಾವುದೇ ತೀರ್ಪುಗಳಿರಬಹುದು, ಅದು ರಾಜ್ಯಾಂಗ ಅಥವಾ ಒಕ್ಕೂಟದ ವ್ಯವಸ್ಥೆಗೆ ಪೂರಕವಾಗಿರಬೇಕು. ಹಾಗೆ ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ಇಟ್ ಕೆನ್ ಇಟ್ ಬಿ ಇಂಪ್ಲಿಮೆಂಟೆಡ್ ಆರ್ ನಾಟ್, ದಟ್ ಪ್ರಾಕ್ಟಿಕಾಲಿಟಿ ದಿ ಪರ್ಸನ್ ಹೂ ಸಿಟ್ಸ್ ಆನ್ ದಿ ಬೆಂಚ್ ಶುಡ್ ಥಿಂಕ್. ಸರ್ ಮಧುಪ್ರಕಾಶ್, ಈ ಸದನದ ನಿರ್ಣಯ, ಇವತ್ತಿನ ನಿರ್ಣಯ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇವಾಗ ಈಗಾಗಲೇ, ಇದನ್ನ ಇದರಿಂದ ಹೊರಬರೋದು ಹೇಗೆ? ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗೇ ಆಗುತ್ತೆ. ಅಂಡ್ ತಮಿಳುನಾಡು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಮ್ಗಳು ಮಾಡಿಕೊಂಡು ನ್ಯಾಯಾಂಗ ನಿಂದನೆಗೆ ಹೆಜ್ಜೆ ಇಟ್ಟಿದೆ. ಬಟ್ ನಾವು ಸ್ಟ್ರಾಂಗ್ ಆಗಿದೆ ಕರ್ನಾಟಕ, ಯಾಕೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ಪೊಸಿಷನ್ನು ಮೊದಲ ತೀರ್ಪಿನಿಂದ ಕಟ್ಟಕಡೆಯ ತೀರ್ಪಿನವರೆಗೆ 15,000 ಟಿಎಂಸಿ ನೀರನ್ನು ಬಿಡಬೇಕು ಅನ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಆ ದಿನದಿಂದ ಇಲ್ಲಿಯವರೆಗೆ ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ, ನಮಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಅನ್ನುವ ದೃಷ್ಟಿಯಿಂದ 3 ಬಾರಿ, ಒಂದು ಸಾರಿ 15 ಟಿಎಂಸಿ, ಮತ್ತೆ 10 ಟಿಎಂಸಿ, ಮತ್ತೆ ಮಾನಿಟರಿಂಗ್ ಕಮಿಟಿ ಬಿಡಬೇಕು ಅಂತ ಹೇಳಿದ 3,000 ಟಿಎಂಸಿ ನೀರನ್ನು ಬಿಡೋದಕ್ಕೆ ಒಪ್ಕೊಳ್ತು. 15,000, 10,000, ಮತ್ತೆ 3,000 ಬಿಡೋದಕ್ಕೆ. ಮತ್ತೆ ಕುತ್ತಿಗೆ ಬಂದು ನಮ್ಮನ್ನ ಗದಾಪ್ರಹಾರ ಮಾಡಿ ನಾಶ ಮಾಡ್ತೀವಿ ಅಂದಾಗ, ಎಸ್, ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸಿದ್ದೀವಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ, ಅದರ ಹಾಗೆ 3 ಬಾರಿ ನೀರನ್ನು ಬಿಟ್ಟಿದ್ದೀವಿ, ಈಗ ನೀವು ಸಂಪೂರ್ಣವಾಗಿ ನಮ್ಮನ್ನು ಮುಳುಗಿಸೋದಾದ್ರೆ ನಾವು ಪ್ರೊಟೆಸ್ಟ್ ಮಾಡಲೇಬೇಕು ಅಂತ ಹೇಳಿದೆಯಲ್ಲ ಕರ್ನಾಟಕ. ಅಷ್ಟರ ಮಟ್ಟಿಗೆ ಆಳುವ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷಗಳಾದ ಜಾತ್ಯತೀತ ಜನತಾದಳ, ಸರ್ವೋದಯ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಸರ್ವ ಪಕ್ಷಗಳ ಸಭೆಗೆ ಪಲಾಯನವಾದವನ್ನು ಮಾಡಿ ಓಡ್ ಹೋದ್ರು. ವಾಟೆವರ್ ಇಟ್ ಮೇ ಬಿ, ಇವತ್ತಿನ ಸದನದಲ್ಲಿ ಎಲ್ಲರೂ ಒಟ್ಟಾಗಿ ಏಕೈಕ ನಿರ್ಣಯವನ್ನು ತಗೊಂಡು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ, ನ್ಯಾಯಾಂಗವನ್ನು ನಾವು ಗೌರವಿಸಿದ್ದೇವೆ. ಸರ್ವಪಕ್ಷ ಸಭೆಗೆ ತಾವು ಮಹಾಪಲಾಯನವಾದವನ್ನು ಮಾಡಿದ್ದು ಇವತ್ತಿಗೆ ಅದು ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆಯಾ? ಅಲ್ಲ, ಐ ವಿಲ್ ಕನ್ಕ್ಲೂಡ್. ಅದು ಹೇಳುವುದರ ಮೂಲಕ ಕರ್ನಾಟಕ ಅದರ ಸ್ಥಾನ ಇದೆಯಲ್ಲ, ಅದರ ಪೊಸಿಷನ್, ಇಟ್ ಇಸ್ ವೆರಿ ಸ್ಟ್ರಾಂಗ್. ಜಗತ್ತು ಒಪ್ಪುತ್ತೆ. ಆ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಎಡವಿದೆ, ಬಿಜೆಪಿನೂ ಕೂಡ ಎಲ್ಲ ಒಂದು ಸಣ್ಣ ತಪ್ಪು ನಿರ್ಧಾರವನ್ನ ಅದು ಸ್ಪಷ್ಟಪಡಿಸಿದ್ದೀವಿ. ನಾವು 2 ಬಾರಿ ನಡೆದ ಸರ್ವಪಕ್ಷದ ಸಭೆಯಲ್ಲಿ ಭಾಗವಹಿಸಿದ್ವಿ, ನಾವೊಂದು ನಿರ್ಣಯನ ಹೇಳಿದ್ವು, ನಮ್ಮ ಅಭಿಪ್ರಾಯವನ್ನು ಹೇಳಿದ್ವು. ಯಾವಾಗ 3ನೇ ಸರ್ವಪಕ್ಷ ಸಭೆಯಲ್ಲೂ ಅದೇ ಆಗುತ್ತೆ ಅಂತ ಗೊತ್ತದ್ದು, ನಮ್ಮ ನಾಯಕರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಮಹದೇವ್ ಪ್ರಕಾಶ್ ಹೇಳಿದ್ದು ಒಂದು ನಾನು ಒಪ್ಕೊಳ್ತೀನಿ, ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಲೀವ್ ಅಂಡ್ ಲೆಟ್ ಲೀವ್ ಅಂತ. ಟು ಲೆಟ್ ಅದರ್ಸ್ ಲೀವ್, ವಿ ಹ್ಯಾವ್ ಟು ಲೀವ್ ಫಸ್ಟ್. ಸೊ ಆ ನಿರ್ಣಯದಲ್ಲಿ ಇವತ್ತಿನ 2 ಸದನಗಳ ನಿರ್ಣಯ ಅದನ್ನು ನಾವೆಲ್ಲರೂ ಕೂಡ ಒಪ್ತಾರೆ. ಸರ್, ಇಷ್ಟಾದ್ರೂ ಕೂಡ ಪುಟೇಣ್ ಅವರೇ, ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ಒಳಗೆ ನಮಗೆ ನೀರಿಲ್ಲ, ನಮ್ಮ ನಾವೇ ಬದುಕಕ್ಕಾಗ್ತಾ ಇಲ್ಲ, ಇನ್ನು ಇನ್ನೊಬ್ಬರನ್ನ ಬದುಕೋ ಶಕ್ತಿ ನಮಗೆ ಇಲ್ಲ, ಇಂಥ ಸಂದರ್ಭದಲ್ಲೂ ಕೂಡ ನಾಳೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋದಾದ್ರೆ ಅದನ್ನ ಎದುರಿಸೋದು ಹೇಗೆ? ನೋಡಿ, ಇವತ್ತಿನ ರಾಜ್ಯದ ಸಂಪೂರ್ಣ ಜನತೆ ಮುಖ್ಯನಾ, ನಮಗೆ ಆ ಅಧಿಕಾರ ಕುರ್ಚಿ ಮುಖ್ಯನಾ ಪ್ರಶ್ನೆ ನಮ್ಮ ಮುಂದೆ ಇರ್ತದೆ. ನಾವು ಎಂದೂ ಸುಪ್ರೀಂ ಕೋರ್ಟ್ ಅನ್ನು ವಿರೋಧ ಮಾಡೇ ಇಲ್ಲ. ನಾವು ಅತ್ಯಂತ ವಿಶಾಲವಾದ ಮನೋಭಾವ ಲೀವ್ ಅಂಡ್ ಲೆಟ್ ಲೀವ್ ಅಂದ್ರಲ್ಲ, ಅದಕ್ಕೆ 15,000 ಕೊಟ್ಟಿದ್ವಿ. ಅರೆ, ನಮಗೆ 70 ಟಿಎಂಸಿ ನೀರು ಬೇಕು, ಈಗಿರೋದು ನಮ್ಮ ತಾವು 26 ಟಿಎಂಸಿ, ಈಗಾಗಲೇ ಅವ್ರಿಗೆ 51-52 ಟಿಎಂಸಿ ನೀರು ಕೊಟ್ಟಿದ್ದೀವಿ. ಅವ್ರು ಕೇಳ್ತಿರೋದು ಯಾಕೆ? ಸಾಂಬಾ ಬೆಳೆ ಬೆಳೆಯಕ್ಕೆ, ಸಾಂಬಾಕ್ಕೆ ನಾನು ತಮಿಳ್ನಾಡಲ್ಲಿ ಹೋಗಿ ನೋಡಿದ್ದೀನಿ, 320 ಟಿಎಂಸಿ ಬೇಕು. ನಾವು ಕೂಡ 3 ಟಿಎಂಸಿನಲ್ಲಿ ಹಾಗೇನು ಹಾಕಕ್ಕಾಗೋದಿಲ್ಲ ಅವ್ರಿಗೆ. ಸರ್, ನೀವು ಅಟೆಂಪ್ಟ್ ಮಾಡೋಣ ಅಂತ ಹೇಳಿದ್ರಲ್ಲ, ಇದು ಹೊಸ ಅಟೆಂಪ್ಟ್ ಏನಲ್ಲ, ಹಿಂದೆ ಬಂಗಾರಪ್ಪನವರ ಕಾಲದಲ್ಲೂ ಕೂಡ ಸುಗ್ರೀವಾಜ್ಞೆ ಹೊರಡಿಸಿದ್ರು, ಎಸ್ ಎಂ ಕೃಷ್ಣ ಅವರು ಕೂಡ ಅಟೆಂಪ್ಟ್ ಮಾಡಿದ್ರು, ನಂತರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೆದರಿ ಬಂದಿದ್ರು. ಈಗಲೂ ನೀವು ಹೇಳಿದ್ರೆ ನಿಂಗಮ್ಮನ ಕತೆ ಮಾಡಬೇಡಿ ಅನ್ನೋದು. ಸೆಮಿಫೈನಲ್ಸ್ ಬಂದಿತ್ತು ಆವಾಗ, ಅವಾಗ ಸೆಮಿಫೈನಲ್, ಈಗ ಫೈನಲ್ಸ್ ಬಂದಿವೆ. ಈ ಫೈನಲ್ಸ್ ಅಲ್ಲಿ ನಮಗೆ 8 ವರ್ಷದ ಅವಧಿಯಲ್ಲಿ, ಇದು 25 ವರ್ಷದಲ್ಲಿ 8 ವರ್ಷ ಈ ಸ್ಥಿತಿ ಬಂತು. ಈ ವರ್ಷದ ಸ್ಥಿತಿ ಯಾವ ಕಾಲದಲ್ಲೂ ಬಂದಿದೆ. ಈಗ ಯಾಕೆ ಈ ತರ ತೀರ್ಮಾನಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಅಂದ್ರೆ, ಈ ಸ್ಥಿತಿ ಎಂದೂ ಬಂದಿಲ್ಲ.
ಕರೆಕ್ಟ್. ಈ ಸ್ಥಿತಿಯನ್ನು ಅನಿವಾರ್ಯ ಎದುರಿಸಬೇಕಾಯಿತು. ಸರ್, ಪುಟಣ್ಣ ಅವರ ಮಾತನ್ನ ಬೆಂಬಲಿಸ್ತಾ, ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡುತ್ತಂತಹ ಸಂದರ್ಭದಲ್ಲಿ ಕಾವೇರಿ ನ್ಯಾಯಮಂಡಳಿ 205 ಸಿಎಂಸಿ ಬಿಡಬೇಕು ಅಂತ ಒಂದು ತಾತ್ಕಾಲಿಕ ಆದೇಶ, ಇಂಟೀರಿಯಂ ಆರ್ಡರ್. ಕೃಷ್ಣ ಅವರಿದ್ದಾಗ ಇನ್ನೂ ಟ್ರಿಬ್ಯುನಲ್ದು ಫೈನಲ್ ಆರ್ಡರ್ ಬಂದಿರಲಿಲ್ಲ. ಟ್ರಿಬ್ಯುನಲ್ ಫೈನಲ್ ಆರ್ಡರ್ ಬಂದದ್ದು 2007 ನಲ್ಲಿ. ಆ ಕಾರಣದಿಂದ ಇದೆಯಲ್ಲ, ದಿಸ್ ಈಸ್ ದಿ ಫೈನಲ್. ಈಗ ನಾವು ಎಲ್ಲಿದ್ದೀವಿ, ಕರ್ನಾಟಕದ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೆ ದಿಸ್ ಈಸ್ ದ ರೈಟ್ ಟೈಮ್. ಕರೆಕ್ಟ್. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಿಮಗೆ ನೀರು ಎಕ್ಸೆಸ್ ಬಂದಾಗ ಎರಡು ರಾಜ್ಯಗಳು ಏನ್ ಮಾಡಕ, ಎಲ್ಲಿದೆ ಟ್ರೈಬುನಲ್ ಆರ್ಡರ್ ಎಲ್ಲಿದೆ? ಆಮೇಲೆ ನೀರು ಕಡಿಮೆ ಆದಾಗ ನೀನ್ ಎಷ್ಟು ಎಕರೆ ಬೇಸಾಯ ಮಾಡಬೇಡ, ನೀನ್ ಎಷ್ಟು ಎಕರೆ ಬೇಸಾಯ ಮಾಡಬೇಡ ಅಂತ ಎಲ್ಲದೆ. ಈಗ ನಮ್ಗೆ 690,000 ಎಕರೆಗೆ ಕೃಷಿ ಚಟುವಟಿಕೆ ಸ್ತಬ್ಧ. ಈಗ ಅವರಾಗಲೇ ಕುರುವೈ ಬೆಳೆ ಬೆಳೆದು 400,000 ಎಕರೆನ ಮೆದೆ ಹಾಕಿ ಭತ್ತ ಹಾಕಿ ಸಾಂಬ ಬೆಳೆಗೋ, ನಾವು 500,000 ಚಿಲ್ಲರೆ ಎಕರೆನಲ್ಲಿ ಪ್ರಕೃತಿ ಮುನಿದ್ರೆ ನಾವು ಬದುಕ್ತೀವಿ, ಇಲ್ಲದೇ ಇದ್ರೆ ಪ್ರಕೃತಿ ವಿರೋಧಾದ್ರೆ ಸಂಪೂರ್ಣ. ಸುರೇಶ್ ಕುಮಾರ್ ಅವರೇ, ಈಗ ನ್ಯಾಯಾಧೀಶರು ನಮಗೊಂದು ತೀರ್ಪನ್ನು ಕೊಟ್ಟಿದ್ದಾರೆ, ಅದರಿಂದ ಅನ್ಯಾಯವಾಗಿದೆ. ಆದ್ರೆ ಆ ಅನ್ಯಾಯವನ್ನ ಮಾತಾಡುವಂತ ಇವತ್ತು ನಿಮಗೆ ಬಂದಿರುವಂತ ಇದು ಏನಂದ್ರೆ ಒಂದು ಅವಕಾಶ ಸಿಕ್ಕಿರೋದು ಸದನದಲ್ಲಿ. ಆದ್ರೆ ಇದನ್ನು ಕೇವಲ 1 ಗಂಟೆಗೆ ಸೀಮಿತಗೊಳಿಸ್ತಾ ಇರೋದು, 2 ಗಂಟೆಗೆ ಸೀಮಿತಗೊಳಿಸ್ತಾ ಇರೋದು, ಈ ಪರಿಷತ್ನಲ್ಲಿ ಈಗಾಗಲೇ ಕೇವಲ 1 ಗಂಟೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಮುಗಿದಾಗಿದೆ. ಆದ್ರೆ ಯಥೇಚ್ಛವಾಗಿ ಹೆಚ್ಚು ಜನ ಇದರಷ್ಟು ಬೆಳಕು ಚೆಲ್ಲದಷ್ಟು ಶಾಸಕರು ಮಾತಾಡದಷ್ಟು ನಮ್ಗೆ ಏನೇನು ಅನ್ಯಾಯವಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತಲ್ವ ರಾಜ್ಯದ ಜನರಿಗೆ? ಅಲ್ಟಿಮೇಟ್ಲಿ ಯಾರು ಎಷ್ಟು ಮಾತಾಡ್ತಾರೆ ಏನು ಅನ್ನೋಕ್ಕಿಂತ ಎಲ್ಲರ ಒಂದು ಧ್ವನಿಯ ನಿರ್ಣಯ ಬಹಳ ಮುಖ್ಯ. ಫೈನ್, ಅದು ಬಹಳ ಮುಖ್ಯ. ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಿಂತ ಈ ನಿರ್ಣಯದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದಾರ, ರಾಜ್ಯದ ಒಟ್ಟಾಭಿಪ್ರಾಯ ಏನು ಅದನ್ನ ನಾವು ಆಚೆ ಸಂದೇಶ ಕಳಿಸ್ಬೇಕು. ಆಚೆ ಸಂದೇಶ ಕಳಿಸೋದ್ರಲ್ಲಿ ಇವತ್ತಿನ ನಿರ್ಣಯ ನಿಜಕ್ಕೂ ಕೂಡ ಯಶಸ್ವಿ ಆಗುತ್ತೆ. ಎರಡನೇದು, ನಮ್ಮ ಸ್ನೇಹಿತರೆಲ್ಲ ಹೇಳಿದಂಗೆ ಇದು ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ನಮ್ಮ ಹತ್ರ ಪರಿಸ್ಥಿತಿ ಏನು ಅಂತ ತಿಳಿಸೋಕೆ ಅನುಕೂಲ ಆಗುತ್ತೆ. ಈಗ ಐ ಥಿಂಕ್ ಕೋನರೆಡ್ಡಿಯವರು ಹೇಳಿದ್ರು 2012 ಇಸ್ವಿನಲ್ಲಿ ತಮಿಳ್ನಾಡು ಏನೋ ಅಂಕಿಅಂಶ ಕೊಟ್ಟಾಗ ಜಸ್ಟಿಸ್ ಲೋಧಾ ಅಂತ ಇದ್ರು. ಕರೆಕ್ಟ್. ಜಸ್ಟಿಸ್ ಲೋಧಾ ಅವರು ಕಾವೇರಿ ಸೆಂಟ್ರಲ್ ವಾಟರ್ ಕಮಿಷನ್ನಿನ ಅವ್ರಿಗೆ ಹೇಳಿದ್ರು ನಾಳೆನೆ ಇಬ್ರು ಇಂಜಿನಿಯರ್ಸ್ ಹೋಗ್ಬೇಕು ತಮಿಳ್ನಾಡಿಗೆ. ಹೌದು. ಹೋಗ್ಬಿಟ್ಟು ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು ನಮಗೆ ನಾಡಿದ್ದು ಸಂಜೆ 5 ಗಂಟೆ ಒಳಗಡೆ ಕೋರ್ಟ್ಗೆ ವರದಿ ಕೊಡಬೇಕು ಅಂದ್ರು. ಅದೇ ಥರ ವರದಿ ಕೊಟ್ಟಾಗ ತಮಿಳ್ನಾಡಿನ ಅಂಕಿಅಂಶಗಳು ಸಂಪೂರ್ಣ ಸುಳ್ಳು ಅಂತ ಗೊತ್ತಾಯ್ತು. ಈ ಕಾರ್ಯವನ್ನ ನ್ಯಾಯಾಲಯಗಳು ಈ ಕೆಲಸದಲ್ಲಿ ಮಾಡಬೇಕಾಗಿತ್ತು. ಅಲ್ಟಿಮೇಟ್ಲಿ ನ್ಯಾಯಾಲಯಗಳಿಗೆ ಕಾನೂನನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು ಅನ್ನೋದು ಗೊತ್ತೇ ಹೊರತು ಟೆಕ್ನಿಕಲ್ ಎಕ್ಸ್ಪರ್ಟ್ಸು, ಟೆಕ್ನಿಕಲ್ ಅಡ್ವೈಸು, ಟೆಕ್ನಿಕಲ್ ಸಹಾಯ ಇಲ್ಲದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಸರ್, ನಾ ಹೇಳಿದ್ದು ಇದನ್ನೇ, ಇಲ್ಲಿ ಪಾಂಡಿತ್ಯ ಪ್ರದರ್ಶನ ಅಲ್ಲ, ವಾಸ್ತವವನ್ನ ತಿಳಿಸೋದಕ್ಕೆ ಈ ಸದನವನ್ನ, ಇದನ್ನೆಲ್ಲ ಮಾಹಿತಿಗಳನ್ನ ತಿಳಿಸೋದಕ್ಕೆ ಅಗತ್ಯ. ನ್ಯಾಷನಲ್ ವಾಟರ್ ಪಾಲಿಸಿನಲ್ಲಿ ಕುಡಿಯೋ ನೀರು ಆದ್ಯತೆ ವಲಯ ಅಂತ ಘೋಷಣೆ ಆಗಿದೆ. ಪ್ರಪಂಚದ ಎಲ್ಸಿಂಕಿ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾದಲ್ಲಿ ಇಡೀ ಜಗತ್ತು ಕುಡಿಯೋ ನೀರನ್ನು ಆದ್ಯತೆ ವಲಯ ಅಂತ ಸ್ವೀಕಾರ ಮಾಡಬೇಕು. ಕರೆಕ್ಟ್. ಸರಿ, ನಾವೇ ಬರ್ಕೊಂಡಿದ್ದೀವಲ್ಲ ಅಲ್ಲಿ. ಹೌದು. ನಾವೇನು ಬೇರೆ ಯಾರು ಬರ್ದಿಲ್ಲ, ನಾವೇ ಬರ್ಕೊಂಡಿರೋದು, ನಾವೇ ಅನುಷ್ಠಾನಕ್ಕೆ ತರ್ತೇವೆ. ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷ ಸದನದಲ್ಲಿ ನಾವೆಲ್ಲರೂ ಕಾವೇರಿ ನೀರೇ ಕುಡಿದು ಬಂದಿರೋದು, ಅದಕ್ಕೆ ಒಗ್ಗಟ್ಟಾಗಿ ನಾವು ಕಾವೇರಿ ನದಿಯ ನೀರನ್ನು ಕುಡಿದಿರ್ತಕ್ಕಂಥವ್ರು ಒಂದೇ ಒಂದು ರೆಸೊಲ್ಯೂಷನ್ ಮಾಡಿ ಒಗ್ಗಟ್ಟಾಗಿ ಒಂದು ಪ್ರದರ್ಶನವನ್ನು ಮಾಡ್ತೀವಿ. ನಮ್ಮ ರಾಜ್ಯದ ಕಾವೇರಿ ನೀರನ್ನ ರಕ್ಷಣೆ ಮಾಡಬೇಕು, ನಮ್ಮ ಸಂಪತ್ತನ್ನು ಕಾಪಾಡಬೇಕು ಅಂತ ಹೇಳ್ತಕ್ಕಂಥ ಪ್ರತೀಕ ಒಂದು. ನಾನು ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತೇನೆ, ಪ್ರಕೃತಿಯ ಮುಂದೆ ಯಾರೂ ಇಲ್ಲ, ನೇಚರ್ ಲಾ ಈಸ್ ಎ ಸುಪ್ರೀಂ ಲಾ. ಅದು ಬಹಳ ಎಕ್ಸಸ್ ಆಗಿ ವಾಟರ್ ಬಂದಾಗ ತನ್ನಷ್ಟು ತಾನೇ ಡ್ಯಾಮಿಂದ ನೀರು ಬಿಡಲೇಬೇಕಾಗುತ್ತೆ. ನೀರು ಸಮುದ್ರಕ್ಕೆ ಹಂಚಿ ಹೋಗ್ತಾ ಇದೆ ವೇಸ್ಟ್ ಆಗಿ. ಅದರ ಬಗ್ಗೆ ನ್ಯಾಯಾಲಯ ಏನು ಹೇಳುತ್ತೆ? ಸಮುದ್ರಕ್ಕೆ ನೀರು ಪಾಲಾಗಿ ಹೋಗ್ತಾ ಇದೆ, ಹರಿತಾ ಇದೆ. ಅದರ ಬಗ್ಗೆ ನ್ಯಾಯ ಹೇಳಿದ್ರೆ ಇವತ್ತು ಡ್ಯಾಮ್ನಲ್ಲಿ ನೀರೇ ಇಲ್ಲ, ಮಳೆನೇ ಬಂದಿಲ್ಲ, ಅದರ ಬಗ್ಗೆ ನ್ಯಾಯಾಲಯ ಪರಿಗಣನೆ ಮಾಡಬೇಕು. ಇವೆರಡನ್ನೂ ಸಮಜಾಯಿಸಿ ತೀರ್ಪು ಕೊಡಬೇಕಾದ್ರೆ ನಮ್ಮ ವಾಸ್ತವಿಕ ಸ್ಥಿತಿ ಏನಿದೆ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳ್ತಕ್ಕಂಥ. ನಮಗೆ 270 TMC ಮಡಿಕಳಿಯನ್ನು ಕೊಟ್ಟಿದ್ದೀರ, ಅವ್ರಿಗೆ 192 TMC ಕೊಡು ಅಂತ ಹೇಳಿದ್ದೀರ.
ಎರಡೂ ಸೇರಿದ್ರೆ 462 ನಮಗೆ 462 ಕೊಡೋರೆ ಬೇಡ ಇದು ಬೇಡ ನಮಗೆ 270 ಯಾರು ಕೊಡ್ಬೇಕು ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮಾಧವ ಪ್ರಕಾಶ್ ಅವರೇ ಬರೀ ನಿರ್ಣಯ ತೆಗೆದುಕೊಳ್ಳೋದು ಒಂದು ಭಾಗ ಅದು ಮಹತ್ವದ ಭಾಗ ಆದ್ರೆ ವಾಸ್ತವ ಸತ್ಯವನ್ನ ರಾಜ್ಯದ ಜನರಿಗೂ ಕೂಡ ತಿಳಿಸೋದ್ರಲ್ಲಿ ಒಂದಷ್ಟು ಚರ್ಚೆ ಆದ್ರೆ ತಪ್ಪೇನು ಅಲ್ಲ ಡೆಫಿನೆಟ್ ಆಗಿ ಪುಟ್ಟಣ್ಣ ಅವ್ರು ಹೇಳಿದ್ರಲ್ಲ ಈಗ ಕರ್ನಾಟಕದ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ಪಾದನೆ ಆಗುವಂತಹ ನೀರಿನ ಪ್ರಮಾಣ 450 TMC ಆದ್ರೆ ತಮಿಳ್ನಾಡಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ಪಾದನೆ ಆಗುವ ನೀರಿನ ಪ್ರಮಾಣ 225 TMC ನೀರು ವೆನ್ ದಟ್ ಈಸ್ ದಿ ಕೇಸ್ ವಿ ಹ್ಯಾವ್ ಮೋರ್ ರೈಟ್ ಆನ್ ವಾಟರ್ ದ್ಯಾನ್ ತಮಿಳ್ನಾಡು ಆದ್ರೆ ಈ ವಾಸ್ತವವನ್ನ ನ್ಯಾಯಾಲಯಗಳಿಗೆ ತಿಳಿಸೋದ್ರಲ್ಲಾಗಲಿ ಅಥವಾ ಜನತೆಗೆ ತಿಳಿಸೋದ್ರಲ್ಲಾಗಲಿ ನಾವೆಲ್ಲ ವಿಫಲರಾಗಿದ್ದೀವಿ ಅಂತ ಅನ್ಸುತ್ತೆ ಕರೆಕ್ಟ್ ಅದು ನಿರ್ವಹಣಾ ಮಂಡಳಿ ರಚನೆ ಕೂಡ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದೆ ಸರ್ ಅದು ಕೂಡ ನಮಗೆ ಹೇಳಲ್ಲ ಕಳೆದ ವರ್ಷ ತಮಿಳ್ನಾಡು ಸರ್ಕಾರ ಲೋಧಾ ಕಮಿಟಿನಲ್ಲಿ ಮೂರು ಬೆಂಚಿನ ಪೀಠಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರೇನೆ ಕರೆಕ್ಟ್ ಹೇಳಿದರೆ ಇದು ಅಂತಿಮ ತೀರ್ಪಿನ ಏನು ಈಗಾಗಲೇ ತೀರ್ಪು ಸ್ಪೆಷಲ್ SLP ಈಗಾಗಲೇ ಇದೆ October 18 ಇದೆ ಅದರ ನಂತರ ಏನಿದ್ರು ಕೂಡ ನೀವು ನಿರ್ವಹಣಾ ಮಂಡಳಿನ ಮಾಡಿ ಅಲ್ಲಿವರೆಗೂ ಕೂಡ ನಾವು ನಿರ್ವಹಣಾ ಮಂಡಳಿ ರಚನೆಗೆ ಅನುಮತಿ ಕೊಡೋದಿಲ್ಲ ಅನ್ನೋದು ಮೂರು ಸದಸ್ಯ ಪೀಠ ಹೇಳಿರುವಂತದ್ದು ಅದನ್ನ ಈ ದ್ವಿ ಸದಸ್ಯ ಪೀಠ ಯಾವ ರೀತಿಯಾಗಿ ಇದನ್ನ ಚರ್ಚೆ ಮಾಡಬೇಕಲ್ಲ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರನೇ ಇಲ್ಲ ಅದ ಪ್ರಜೆ ಬರೋದು ಈಗ ವ್ಯವಸ್ಥೆ ಏನಂದ್ರೆ ಟ್ರಿಬ್ಯುನಲ್ ಮೂಲಕ ಎಲ್ಲ ಆದೇಶ ಆಗಿದೆ ಅದ್ರ ಮೂಲಕ ನೀರ್ ಇದ್ರೇನು ಇರದೇ ಇದೇನು ಪ್ರಶ್ನೆ ಈಗ ಇವತ್ತು ಹೇಳಿದ್ರು ಈಗ ಸುರೇಶ್ ಕುಮಾರ್ ಸರ್ ಮಾತಾಡೋದಾಗ ಇಂಥ ಒಂದು ರಾಜ್ಯದ ಮಧ್ಯೆ ಸಮಸ್ಯೆ ಬಂದಾಗ ಪಾಂಡಿತ್ಯ ಮರಿಬೇಕಾದವ್ರು ಯಾರು ಕೇಂದ್ರ ಸರ್ಕಾರ ಬರೀಬೇಕಲ್ಲ ಪ್ರಧಾನಮಂತ್ರಿಗಳು ಇಂಥ ವಿಷಯದಲ್ಲಿ ಇಂಟರ್ವ್ಯೂನ್ ಆಗಬೇಕು ನಾವು ಆ ಒತ್ತಡವನ್ನು ಮಾಡೋದು ಆ ಪಾಂಡಿತ್ಯವನ್ನು ಯಾರು ಮರಿಬೇಕಂದ್ರೆ ಭಾರತೀಯ ಜನತಾ ಪಕ್ಷವರು ತಮ್ಮ ಜವಾಬ್ದಾರಿನ ಅಲ್ಲಿ ಕೇಂದ್ರಕ್ಕೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ December 8 ನಿಮ್ಮ ಇವತ್ತಿನ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಈ ಮೂಡೇ ರೆಸಲ್ಯೂಷನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಐ ಆಮ್ ರಿಕ್ವೆಸ್ಟಿಂಗ್ ದಿ ಇಂಟರ್ವೆನ್ಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಟು ಸಾಲ್ವ್ ದ ವಾಟರ್ ಡಿಸ್ಪ್ಯೂಟ್ ಆಫ್ ಕಾವೇರಿ ಅಂತ ಅವರು ಒಂದು ರೆಸಲ್ಯೂಷನ್ ಮೂವ್ ಮಾಡಿದ್ರು ಆವತ್ತು ನೀವು ಪ್ರಧಾನಮಂತ್ರಿಯ ಮಧ್ಯಪ್ರವೇಶದ ಬಗ್ಗೆ ಕೇಳಿದಿರಿ ಇವತ್ತು ನಿಮ್ಮ ಅಧ್ಯಕ್ಷರೇ ಬೇಕಾಗಿಲ್ಲ ಅಂತ ಹೇಳ್ತಾರೆ ಇಸ್ ಇಟ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಬಿಜೆಪಿ ಈ ಡಬಲ್ ಸ್ಟ್ಯಾಂಡರ್ಡ್ ಈ ಬ್ಲೇಮ್ ಗೇಮ್ ಇದು ಉಪಯೋಗ ಇಲ್ಲ ಇಲ್ಲಿ ಒಂದು ನಿಮಿಷ ಇವತ್ತು ಒಂದು ಸ್ಟೇಜ್ ಬಂದಿದೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಂದು ಮಾಡ್ತಾ ಇದ್ದೀವಿ ಸ್ವಲ್ಪ ನಾವು ಯೋಚನೆ ಮಾಡೋಣ ಈ ಬಿಜೆಪಿ JDS ಕಾಂಗ್ರೆಸ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಬಿಟ್ಬಿಟ್ಟು ಯೋಚನೆ ಮಾಡೋಣ ಈ ಸಮಸ್ಯೆ ಯಾಕಾಯಿತು ಕೋರ್ಟಲ್ಗೆ ಹೋಗಿ ಬಂದಾಗ ನಮ್ಮವರು ಉದಾರವಾಗಿ 10,000 ಕ್ಯೂಸೆಕ್ಸ್ ಬಿಡ್ತೀವಿ ಅಂದರು ಅವ್ರು 20,000 ಬೇಕು ಅಂದರು ಅವರೊಂದು ಕಾಜಿ ನ್ಯಾಯ ಮಾಡಿ 15,000 ಕೊಡಿ ಅಂದರು ರೈಟ್ 15,000 ಆದಮೇಲೆ ನಮ್ಮವರು ಬಂದು ಇಲ್ಲ ಮಾಡಿಫಿಕೇಶನ್ ಅರ್ಜಿ ಹಾಕ್ತೀವಿ ಅಂದ್ಬಿಟ್ಟು ಅರ್ಜೆನ್ಸಿ ಅಂತ ಮಾಡಿ ಹೋಗಿ ಹೋದ್ರು ಅವರು 12,000 ಬಿಡಿ ಅಂದರು ಆಮೇಲೆ ಕಾವೇರಿ ಉಸ್ತುವಾರಿ ಸಮಿತಿ ಅವರು 3,000 ಬಿಡಿ ಅಂದರು ಮತ್ತೆ ಸುಪ್ರೀಂ ಕೋರ್ಟು 6,000 ಬಿಡಿ ಅಂದರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಈಗ 6,000 ಬಿಡಿ ಅಂತ ಈ ರೀತಿ ಸುಪ್ರೀಂ ಕೋರ್ಟ್ದು ಇರುವಾಗ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಪರೇಷನ್ ಆಫ್ ಪವರ್ಸ್ ಅಂತ ಇದ್ದಾಗ ಒಂದು ಜ್ಯುಡಿಷಿಯರ್ ಪ್ರೋಸೆಸ್ ಆನ್ ಇದ್ದಾಗ ಒಬ್ಬರು ಪ್ರಧಾನಮಂತ್ರಿ ಪ್ರವೇಶ ಮಾಡೋದು ಹೇಗೆ ಪ್ರವೇಶ ಮಾಡಿದಾಗ ಅದರದ್ದು ರಿಪರ್ಕಷನ್ಸ್ ಏನು ಅನ್ನೋದು ಕೂಡ ನಾವು ಯೋಚನೆ ಮಾಡ್ತೇವೆ ಈಗ ಶಿವಮೂರ್ತಿ ನಾಯ್ಕರೆ ಕರೆಕ್ಟ್ ನೀವು ಹೇಳಿದ್ರೆ ಕರೆಕ್ಟ್ ಸರ್ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಅಗತ್ಯ ಕಂಡು ಬರಲಿಲ್ಲ ಸರಿ ಈಗ ನಿರ್ವಹಣಾ ಮಂಡಳಿ ರಚನೆ ಮಾಡಿ ಎನ್ನುವ ಆದೇಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಆದೇಶ ಸಂಸ್ಥೆಗೆ ಕಾರಣ ಆಗಿದೆ ಕರೆಕ್ಟ್ ಜಯಲಲಿತಾ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಿದಂತ ಜಡ್ಜ್ ಅವರು ಆದೇಶ ಕೊಟ್ಟರು ಅದು ಸಂಸ್ಥೆ ಬಂದಾಗ ನಾವು ಅಲ್ಟಿಮೇಟ್ಲಿ ಯಾರಿಗೆ ಕೇಳ್ಬೇಕು ರಾಜ್ಯ ಸರ್ಕಾರ ಹೇಳಿ ಬೇರೆ ಬೆಂಚ್ ಬೇಕು ಅಂತ ಹೇಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಮಾಡ್ಬೇಕಾಯ್ತು ನೀವೇ ಹೇಳಿದ್ರಿ ಈ ಜಡ್ಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ತಾವೇ ಹೇಳಿದ್ರಿ ತಾವು ಇಂಪ್ಲಿಮೆಂಟ್ ಮಾಡಕ್ಕಲ್ಲ ಅಂದ್ರೆ ವಾಟ್ ಇಸ್ ದ ರೋಲ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲ ರಾಜ್ಯದ BV ಆಚಾರ್ಯ ಅವರು ಹೇಳಿದ್ರು ಶಿವಮೂರ್ತಿ ನಾಯಕ್ ಅವರೇ ಮೊದಲನೇ ಜಡ್ಜ್ಮೆಂಟ್ ಬಂದಾಗಲೇ ನೀವು ನೀರು ಬಿಡಬೇಡಿ ಅಂತ ಹೇಳಿದ್ರು
ನೀವು ಮಾಡಲಿಲ್ಲ. ಎರಡನೇ ಜಡ್ಜ್ಮೆಂಟ್ ಬಂದಾಗಲೂ ಕೂಡ ಹೇಳಿದ್ರು ಬಿ ವಿ ಆಚಾರ್ಯ ಅವರು ಮತ್ತೆ ನಾಡಿನ ಅನೇಕ ತಜ್ಞರು ನೀವು ಅದನ್ನು ಮಾಡಲಿಲ್ಲ. ಪ್ರೈಮ್ ಮಿನಿಸ್ಟರ್ ಯಾಕೆ ಇಂಟರ್ವ್ಯೂ ಆಗ್ಬೇಕು ಅಂತ ಹೇಳ್ತೇನೆ. ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂ ಮಾಡಲು ಅಷ್ಟ ಅವಶ್ಯಕತೆ ಐತೆ ಈ ಮಾದಾಯ ಕೇಸಲ್ಲಿ. ನ್ಯಾಯಾಧಿಕಾರನ ಹೇಳಿದ್ರು ಕೂಡ ಇವತ್ತೇ ನಾವು ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂ ಆಗ್ತಾ ಇಲ್ಲ. ನಾವು ಯಾಕೆ ವಿಚಾರ ಹೇಳ್ತೇವಂದ್ರೆ ಸಂದರ್ಭ ಸಮಯ ಬಂದಾಗ ರಾಜ್ಯದ ಹಿತ ಕಾಪಾಡಬೇಕಂದ್ರೆ ಯಾರು ಅಧಿಕಾರಿ? ಈ ಕಾಂಗ್ರೆಸ್ ಪಾರ್ಟಿ ಐತಿ ರಾಜ್ಯದಾಗ, ಏನು ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಕೇಳ್ಬೇಕು? ಇವತ್ತು ಕೇಂದ್ರದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಕೇಳಬೇಕು. ಸರ್, ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ಯಾವ ಸಂದರ್ಭದಲ್ಲಿ ಆಗಬೇಕಾಗಿತ್ತು? ಸುರೇಶ್ ಕುಮಾರ್ ಕರೆಕ್ಟ್ ಕ್ಲಾರಿಫೈ ಮಾಡಿ. ಒಂದು ಸಬ್ಜೆಕ್ಟ್ ಯಾವುದೇ ಪ್ರಕೃತಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬಗ್ಗೆ ತೀರ್ಪು ಕೊಡಬೇಕಾದ್ರೆ ಮಾಹಿತಿ ತರಿಸದೆ ತೀರ್ಪು ಕೊಡಬಾರದು ಅನ್ನೋ ಒಂದು ಸೆಂಟೆನ್ಸ್ ಹೇಳಿ. ಅದಕ್ಕೆ ನಾನು ನಿಮ್ಗೆ ಹೇಳುದು, ಕಾವೇರಿ ಉಸ್ತುವಾರಿ ಸಮಿತಿ ಸುಪ್ರೀಮ ವರದಿ ಕೊಡೋದ್ರಲ್ಲಿ ಇಲ್ಲ ವಿಚಾರ ಮಂಡಿಸೋದ್ರಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ 2007 ರಾಜ್ಯ ಸರ್ಕಾರ ತಪ್ಪು ಮಾಡಿದ್ದು ಕೋರ್ಟ್ಗೆ ಹೋಗಬಾರ್ದಾಯ್ತು, ನ್ಯಾಯಾಲಯಕ್ಕೆ ಹೋಗಬಾರ್ದಾಯ್ತು. 7 ಸ್ಟಾರ್ಟ್ ಆಯ್ತಿದ್ದು ನೀವೇನಿದ್ರು ನ್ಯಾಯಾಲಯಕ್ಕೆ ಕೈ ಕಟ್ಟಿಸ್ತದೆ. ನ್ಯಾಯಾಲಯ